ಪ್ರಸಿದ್ಧ ಶಿವಮೊಗ್ಗದ ಶ್ರೀಕೋಟೆ ಮಾರಿಕಾಂಬಾ ಜಾತ್ರೆಯು ಮಾರ್ಚ್ 12 ರಿಂದ ಮಾರ್ಚ್ 16 ರವರೆಗೆ ನಡೆಯಿದೆ. ಮೊದಲ ದಿನದಂತೆ ಎರಡನೇ ದಿನವೂ ಕೂಡ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕಾಗಿ ನೆರೆದಿದ್ದರು. ಚಂದ್ರಘಂಟಿ ಎಂದು ಕರೆಯುವ 46 ಅಡಿ ಎತ್ತರದ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಗಾಂಧಿ ಬಜಾರ್ನ ಮುಖ್ಯ ದ್ವಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೀವನ್ ಎಂಬ ಕಲಾವಿದ ರಚಿಸಿದ ಈ ಮೂರ್ತಿಯನ್ನ ನೋಡಲು ಸಾವಿರಾರು ಭಕ್ತಾದಿಗಳು ಧಾವಿಸುತ್ತಿದ್ದಾರೆ. ಶ್ರೀ ಮಾರಿಕಾಂಬೆಯ ದರ್ಶನ ಪಡೆದು ಭಕ್ತಾದಿಗಳು ಪ್ರಸನ್ನರಾಗಿದ್ದಾರೆ. ವಿವಿಧ ಕಡೆಗಳಿಂದ ಜಾತ್ರೆಗೆಂದು ಆಗಮಿಸಿದ ಭಕ್ತಾದಿಗಳು ನಮ್ಮ ಕೇಲೈವ್ ಮಾಧ್ಯಮದೊಂದಿಗೆ ಮಾತನಾಡಿದ್ದು ಹೀಗೆ. ಮೋಹನ್ ಅಂತೇಳಿ, 2 ವರ್ಷಕ್ಕೊಂದ್ಸತಿ ನಡೆಯುವ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವ ತುಂಬ ವಿಜೃಂಭಣೆ ನಡೀತಾ ಇದೆ. ನಾವು ಭಾರಿ ಕಾತರದಿಂದ ಕಾದಿದ್ವಿ, ಇವತ್ತು ಬಂದು ದೇವಿಯ ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಒಂಚೂರು ತೊಂದರೆ ಆದರೂ ಕೋಟೆ ಮಾರಮ್ಮನ ಹತ್ರ ಪ್ರತಿ ವಾರ ಬಂದು ಬೇಡ್ಕೊತಾ ಇದ್ವಿ. ಅದೇ ಥರ ಇವತ್ತು ಕೂಡ ಜಾತ್ರಾ ಪ್ರಯುಕ್ತ ಬಂದು ಇವತ್ತು ದೇವಿಯ ದರ್ಶನ ಮಾಡಿಕೊಂಡು ಮಕ್ಕಳಿಗೂ ದೇವಿಯ ಆಶೀರ್ವಾದ ಸಿಕ್ಕಿದೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. 10-15 ವರ್ಷದಿಂದನೂ ಬರ್ತಾ ಇದ್ದೀವಿ. ಅಲ್ಲ, ಈ ಸತಿ ಮಾತ್ರ ತುಂಬ ತುಂಬ ಅದ್ಭುತ ಇದೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿದೆ ಈ ಸತಿ ಮಾತ್ರ. ಪ್ರತಿ ವರ್ಷದಕ್ಕಿಂತ ನಾನು ನೋಡಿದ ಪ್ರಕಾರ ಈ ವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಎಲ್ಲ ಮಾಡಿದ್ದಾರೆ, ದೇವ ದರ್ಶನಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸತಿ. ಅಂದರೆ ಬ್ಲ್ಯಾಕ್ ಮೇಲ್ ಯಾವುದಿಲ್ಲ, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ದರ್ಶನಕ್ಕೆ. ಬೇರೆಯವರಿಗೆ ಹೊರಗಡೆ ಬಂದಂಥವ್ರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ, ಈ ಕಡೆ ಬರೋರಿಗೆಲ್ಲ ತುಂಬ ಊರಿಂದ ಬಂದವರಿಗೆಲ್ಲ ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಜಾತ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ವೈಭವಿತವಾಗಿ ನಡೀತಾ ಇದೆ. ಹೂವಿನ ಅಲಂಕಾರ ಎಲ್ಲ ಭಾಳ ಜೋರಾಗಿ ಮಾಡಿದ್ದಾರೆ. ಎಲ್ಲ ಕಡೆಗೂ ಶಾಮಿಯಾನ ಹಾಕಿ ಬರೋಂಥ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ವಿಜೃಂಭಣೆಯಿಂದ ನಮ್ಮ ಕೋಟೆ ಮಾರಿಕಾಂಬ ಜಾತ್ರೆ ನಡೀತಾ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೊದಲಿಗಿಂತ ಈ ಸತಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಅಲಂಕಾರ ಮಾಡಿದೆ. ನಾನು ಇಲ್ಲೇ ಇರೋದು, ಸೊ ಹಂಗಾಗಿ ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಜಾತ್ರೆಗೋಸ್ಕರ. ಈ ಟೈಮು ವಾಲಂಟಿಯರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲಾಸ್ಟು ಒಂದು 2 ಇಯರ್ಸ್ ಬ್ಯಾಕ್ ಬಂದಿದ್ದು, ಮತ್ತೆ ಇವಾಗ ಬಂದಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಈ ಥರ ಪ್ರೊಸೀಜರ್ ಎಲ್ಲ ಚೆನ್ನಾಗಿದೆ. ಎಲ್ರಿಗೂ ತುಂಬ ಅಲಂಕಾರದ್ದು ತುಂಬ ಚೆನ್ನಾಗಿದೆ. ಮಾರಿಕಾಂಬ ನೋಡೋದು ತುಂಬ ಒಂದು ಭಾಗ್ಯ ನಮಗೆ. ಡಿಫ್ರೆಂಟ್ ಆಗಿದೆ ಈ ಸಲ, ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನಿಸುತ್ತೆ. ಇದೇ ತಾಯಿ ಮಾರಿಕಾ ಜಾತ್ರೆ ತುಂಬ ಸೂಪರಾಗಿದೆ. ದೇವಿನ ನಾವು ಎಷ್ಟು ಸಲ ನೋಡಿದ್ರು ಇನ್ನೂ ನೋಡಬೇಕು ಅನಿಸುತ್ತೆ. ಒಂಥರ ಇದೊಂಥರ ಡಿಫ್ರೆಂಟು ತಾಯಿ.